ಅಂತರ್ಜಲವನ್ನು ಮರುಪೂರೈಕೆ ಮಾಡಲು ಅಟಲ್ ಭೂಜಲ ಯೋಜನೆಯು ಸಹಕಾರಿಯಾಗಿದೆ ಎಂದು ಎಳೆಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಡಿಎಂ ಶ್ರೀನಿವಾಸ ರೆಡ್ಡಿ ಅಭಿಪ್ರಾಯಪಟ್ಟಿದ್ದಾರೆ. ಬೂದಿಕೋಟೆ ಹೋಬಳಿ ಯಳಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಶುಕ್ರವಾರ ಅಟಲ್ ಭೂಜಲ ಯೋಜನೆಯ ಕುರಿತು ಹಮ್ಮಿಕೊಂಡಿದ್ದ ಗ್ರಾಮಸಭೆಯಲ್ಲಿ ಮಾತನಾಡಿ, ಅಂತರ್ಜಲವನ್ನು ವೃದ್ಧಿಸುವ ಸಲುವಾಗಿ ಕೇಂದ್ರದಿಂದ ಸರ್ಕಾರ ಅಟಲ್ ಭೂಜಲ ಯೋಜನೆಯನ್ನು ರಾಜ್ಯದ 14 ಜಿಲ್ಲೆಗಳಲ್ಲಿ ಒಟ್ಟು 1199 ಗ್ರಾಮ ಪಂಚಾಯಿತಿಗಳಲ್ಲಿ ಜಾರಿಗೆ ತಂದಿದೆ. ಯಳಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂತರ್ಜಲ ಮಟ್ಟ ಪಾತಾಳಕ್ಕೆ ಕುಸಿದಿರುವ ಕಾರಣ ಈ ಯೋಜನೆಯನ್ನು ಟ್ರೀಸ್ ಸಂಸ್ಥೆಯ ಜೊತೆಯೇ ಅನುಷ್ಠಾನಗೊಳಿಸಲಾಗಿದೆ. ನೀರಿನ ಸಂಪನ್ಮೂಲ ಕಡಿಮೆ ಇದೆ, ಇದಕ್ಕೆ ಸಂಬಂಧಿಸಿದಂತೆ ನಾವು ಜಲ ಮರುಪೂರಣ ಅಂತರ್ಜಲ ಮರುಪೂರಣ ಕಾರ್ಯಕ್ರಮಗಳನ್ನ ಕೈಗೊಂಡು ನಮ್ಮ ಅಂತರ್ಜಲನ ಅಭಿವೃದ್ಧಿ ಮಾಡ್ಕೋಬೇಕು. ಇದಕ್ಕೆ ಸಂಬಂಧಿಸಿದಂತೆ 4 ವರ್ಷಗಳ ಕಾಲಾವಧಿಯಲ್ಲಿ ಈ ಅಂತರ್ಜಲ ಅಭಿವೃದ್ಧಿ ಕಾರ್ಯಕ್ರಮಗಳ ನಮ್ಮ ಅಟಲ್ ಭೂಜಲ ಯೋಜನೆ ಕಡೆಯಿಂದ ಕೈಗೊಳ್ಳೋಣ. ಇದಕ್ಕೆ ಸಂಬಂಧಿಸಿದಂತೆ ಇವತ್ತು ನಿಮ್ಮ ಪಂಚಾಯತಿಯಲ್ಲಿ ಡಿಮ್ಯಾಂಡ್ಸ್ನ ಕಲೆಕ್ಟ್ ಮಾಡೋದಿರುತ್ತೆ. ಡಿಮ್ಯಾಂಡ್ಸ್ ಅಂದ್ರೆ ಏನೇನು ಕಾಮಗಾರಿಗಳು ಅಂದ್ರೆ ಜಲ ಮರು ಬೇಡಿಕೆ ಕ್ರಮಗಳು ಮತ್ತು ಪೂರೈಕೆ ಕ್ರಮಗಳು ಅಂತ ಇದರಲ್ಲಿ ಕರಿತೀವಿ. ಬೇಡಿಕೆ ಕ್ರಮಗಳು ಯಾವ್ಯಾವ್ದು ಬರುತ್ತೆ? ಹನಿ ನೀರಾವರಿ, ಚೆಕ್ ಡ್ಯಾಮು, ಕೃಷಿ ಹೊಂಡ, ಈ ಥರದನ್ನ ಬೇಡಿಕೆ ಕಾಮಗಾರಿಗಳಂತ ಕರಿತೀವಿ. ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಸ್ಥಳೀಯ ಮಟ್ಟದಲ್ಲಿ ವಿಲೇಜ್ ಒಬ್ಬೊಬ್ರು ಮೆಂಬರ್ಸ್ ಇದ್ದೀರಾ. ಇದಕ್ಕೆ ಸಂಬಂಧಿಸಿದಂತೆ ಒಂದು PGWMC ಕಮಿಟಿ ಅಂತ ಮಾಡಿರ್ತೀವಿ, ಅಂದ್ರೆ ಅಂತರ್ಜಲ ನಿರ್ವಹಣಾ ಸಮಿತಿ ಅಂತ ಕರಿತೀವಿ ಇದನ್ನ. ಗುಂಪಿನ ಸದಸ್ಯರು ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ರೈತಪರ ಪ್ರಗತಿಪರ ರೈತರು ಇವರೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿರ್ತಾರ ಮೆಂಬರ್ಸ್ ಆಗಿ. ಈ ಮೆಂಬರ್ಸ್ ಮೂಲಕ ಮತ್ತೆ ಸಮುದಾಯವನ್ನು ಸೇರಿಸ್ಕೊಂಡು ನಾವು ಆಕ್ಟಿವಿಟೀಸ್ನ ಮಾಡ್ಕೊಂಡು ಹೋಗೋಣ. ಇದಕ್ಕೆ ಸಂಬಂಧಿಸಿದಂತೆ ಈ ಕಾಮಗಾರಿಗಳನ್ನೆಲ್ಲ ಕೈಗೊಳ್ಳೋದಕ್ಕೆ ನಮ್ಮ ಪಂಚಾಯತಿಯಲ್ಲಿ ಎಲ್ಲಾ ಕಡೆಯಿಂದಲೂ ಡಿಮ್ಯಾಂಡ್ ಕಲೆಕ್ಟ್ ಮಾಡೋಣ. ನಮ್ಮ ಸಮುದಾಯವನ್ನು ಸೇರಿಸ್ಕೊಂಡು ನೀವು ವಿಲೇಜ್ ವೈಸ್ ಕಮಿಟಿ ವಿಲೇಜ್ ವೈಸು ನಾವು ಡಿಮ್ಯಾಂಡ್ ಕಲೆಕ್ಟ್ ಮಾಡಿ ಈ ಅಟಲ್ ಭೂಜಲ ಯೋಜನೆಯ 4 ವರ್ಷದಲ್ಲಿ ಸಮರ್ಪಕವಾಗಿ ವೈಜ್ಞಾನಿಕವಾಗಿ ಅನುಷ್ಠಾನ ಮಾಡೋದು ಅನ್ನೋದೇ ಈ ಉದ್ದೇಶ. ಇದಕ್ಕೆ ಸಂಬಂಧಿಸಿದಂತೆ ಈ ಪಂಚಾಯತಿಯಲ್ಲಿ ಜಲಭದ್ರತಾ ಯೋಜನೆಯನ್ನು ರೂಪಿಸೋದಕ್ಕೆ ಈ ಮೀಟಿಂಗ್ನ ಕರೆದಿದ್ದೀವಿ.